ಕನ್ನಡ ನಾಡಿನಲ್ಲಿ ಕನ್ನಡವೇ ಮರೀಚಿಕೆಯಾಗಿದೆ. ಕನ್ನಡದ ಉಳಿವಿಗಾಗಿ ಅನೇಕ ಹೋರಾಟಗಳು ನಡೀತಾ ಇವೆ. ಆದರೆ ಇದರ ಜೊತೆಗೆ ಕನ್ನಡದ ಆರಾಧನೆಯೂ ಆಗ್ತಾ ಇದೆ. ಚಿಕ್ಕಮಗಳೂರಿನ ಸಮೀಪದ ಹಿರೇಮಗಳೂರಲ್ಲಿ ಕನ್ನಡದಲ್ಲೇ ಮಂತ್ರ, ಕನ್ನಡದಲ್ಲೇ ಅರ್ಚನೆ. ಏನಿದು ವಿಶೇಷ ಅನ್ಕೊಂಡ್ರ? ಖ್ಯಾತ ವಾಗ್ಮಿ ಹಿರೇಮಗಳೂರು ಕಣ್ಣನ್ ಅವರು ಇಲ್ಲಿನ ಕೋದಂಡ ರಾಮನಿಗೆ ಕನ್ನಡದಲ್ಲೇ ಮಂತ್ರಾರ್ಪಣೆ ಮಾಡ್ತಾರೆ. ಹಾಗಾದ್ರೆ ಬನ್ನಿ ಈ ಕನ್ನಡ ಮಂತ್ರವನ್ನ ಆಲಿಸೋಣ, ವೀಕ್ಷಿಸೋಣ. ಶ್ರೀರಾಮ ಜಯ ರಾಮ ಶೃಂಗಾರ ರಾಮ, ಶ್ರೀರಾಮ ರಘುರಾಮ ಪಟ್ಟಾಭಿರಾಮ, ಶ್ರೀರಾಮ ಜಯ ರಾಮ ಶೃಂಗಾರ ರಾಮ, ಶ್ರೀರಾಮ ರಘುರಾಮ ಪಟ್ಟಾಭಿರಾಮ, ಶ್ರೀರಾಮ ಜಯ ರಾಮ ಶೃಂಗಾರ ರಾಮ, ಶ್ರೀರಾಮ ರಘುರಾಮ ಪಟ್ಟಾಭಿರಾಮ. ಎಲ್ಲ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಮಂತ್ರವನ್ನ ಹೇಳಿಕೊಂಡು ಪೂಜೆ ಮಾಡುವುದು ಸಾಮಾನ್ಯ. ಆದರೆ ಈ ದೇವಾಲಯದಲ್ಲಿ ಕನ್ನಡದಲ್ಲಿ ಮಂತ್ರ ಹೇಳ್ತಾರೆ. ಹೌದು, ಇದು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಮಗಳೂರಿನ ಶ್ರೀ ಕೋದಂಡರಾಮ ದೇವಾಲಯದ ವಿಶೇಷ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣಗೊಂಡಿರೋ ಈ ದೇವಾಲಯದಲ್ಲಿ ನಿತ್ಯವೂ ದೇವರಿಗೆ ಕನ್ನಡದಲ್ಲಿ ಪೂಜೆಯನ್ನ ಸಲ್ಲಿಸಲಾಗ್ತಿದೆ. ಕಳೆದ 4 ದಶಕಗಳ ಹಿಂದೆ ದೇವಾಲಯದ ಅರ್ಚಕರಾದ ಖ್ಯಾತ ವಾಗ್ಮಿ ಹಿರೇಮಗಳೂರು ಕಣ್ಣನವರ ತಂದೆ ಸವ್ಯಸಾಚಿಯವರು ಮರೆಯಾಗ್ತಾ ಇರೋ ಕನ್ನಡವನ್ನ ಉಳಿಸುವ ಹಾಗೂ ಕನ್ನಡದಲ್ಲಿ ದೇವರನ್ನ ಒಲಿಸಿಕೊಳ್ಳೋ ಸಲುವಾಗಿ ಕನ್ನಡದಲ್ಲಿ ಪೂಜೆಯನ್ನ ಆರಂಭಿಸಿದ್ರು. ಇದೀಗ ಇಲ್ಲಿನ ಅರ್ಚಕರಾಗಿರೋ ಕಣ್ಣನವರು ಪ್ರತಿನಿತ್ಯವೂ ದೇವರಿಗೆ ಕನ್ನಡದಲ್ಲಿಯೇ ಪೂಜೆಯನ್ನ ಸಲ್ಲಿಸೋ ಮೂಲಕ ಕನ್ನಡಕ್ಕೆ ಗೌರವವನ್ನ ಸಲ್ಲಿಸುತ್ತಿದ್ದಾರೆ. ಜನವಾಗಲಿ ಫಲವಾಗಲಿ ಭಗವಂತನ ನಿಯಮಗಳಾದ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳೇ ವಿಶೇಷವು. ಆತ ಸರ್ವಾತ್ಮ ಚೈತನ್ಯ ರೂಪಿ, ದೇಹ ಇಂದ್ರಿಯ ಅಂತಃಕರಣಗಳೆಲ್ಲ ಆತನಧೀನ. ಆತನಿಂದಲೇ ಕಲ್ಯಾಣ, ಆತನಿಂದಲೇ ಸಂಪದಾನುಗ್ರಹ, ಸಮಸ್ತ ವ್ಯವಹಾರ ಪರಮೋಪಚಾರ ಸಂಪೂರ್ಣ ಭೋಗಗಳಿಗೆ ಆತನೇ ಕಾರಣೀಭೂತ. ಅತಿ ಸಮಗ್ರ, ಅತಿ ಪ್ರಿಯವಾದ, ಅತ್ಯಂತ ಭಕ್ತಿಯಿಂದ ಆತನಿಗೆ ಸಮರ್ಪಿತ ಸಕಲ ಸಂರಕ್ಷಕ ಸಮಸ್ತ ಯೋಗಕ್ಷೇಮಕಾರಕ ಪ್ರೀತಿದಾಯಕನಾಥ ಕನ್ನಡಾರ್ಚಿತ ಭಾರ್ಗವಪುರಿ ಕಲ್ಯಾಣ ರಾಮಚಂದ್ರ ಸ್ವಾಮಿಯನ್ನೇ ಅರ್ಚಿಸೋಣ. ಅವನ ಚರಣಾರವಿಂದಗಳಲ್ಲಿ ನಮ್ಮ ಸಂಕಲ್ಪವನ್ನ ಸಮರ್ಪಿಸೋಣ. ದೀಕ್ಷೆಯ ತೊಡೆಯಿಂದೆ ಕಂಕಣಗಟ್ಟಿಂದೆ ರಾಘವನ ಮುಂದೆ ಇಡು ಸಖ್ಯಾದ್ರಿಯ ಮೇಲಾಣೆ, ಇಡು ಕಾವೇರಿಯ ಮೇಲಾಣೆ, ಇಡು ಚಾಮುಂಡಿಯ ಮೇಲಾಣೆ, ಇಡು ಗುರುಗೊಮ್ಮಟ ದೇವನಾಣೆ. ದೀಕ್ಷೆಯ ತೊಡೆಯಿಂದೆ ಕಂಕಣಗಟ್ಟಿಂದೆ ರಾಘವನ ಮುಂದೆ. ರಾಜ್ಯೋತ್ಸವದ ದಿನವಷ್ಟೇ ಕನ್ನಡದ ರಾಜರಾಜೇಶ್ವರಿಯ ಸಾನ್ನಿಧ್ಯದಲ್ಲಿ ಕನ್ನಡ ರಾಮನನ್ನು ಪೂಜಿಸಿಕೊಂಡರೆ ಸಾಲದು. ಅವರವರ ಭಾವಕ್ಕೆ, ಅವರವರ ಬಕುತಿಗೆ, ಅವರವರ ತೆರನಂತೆ ರಾಮನ ಗುಡಿಯಲ್ಲಿ ರಾಮನ ಹೆಸರು, ಶಿವನ ಗುಡಿಯಲ್ಲಿ ಶಿವನ ಹೆಸರು, ಕೃಷ್ಣನ ಗುಡಿಯಲ್ಲಿ ಕೃಷ್ಣನ ಹೆಸರು, ಒಟ್ಟಾರೆ ಸ್ವಾಮಿ ದೇವನು ಲೋಕಪಾಲನೆ ತೇನ ಮೋಸ್ತು ನಮೋಸ್ತುತೆ ಅಂತ ಆರಂಭಿಸಿಕೊಂಡು ಬಿಟ್ಟರೆ ಜಗತ್ತಿನ ಎಲ್ಲ ದೇವತೆಗಳಿಗೂ ಕೈ ಮುಗಿದಂತೆ. ಆ ಒಂದು ನೆಪದಿಂದ ಸ್ವಾಮಿ ದೇವನ ಲೋಕಪಾಲನೆ ಎನ್ನುವ ಸಾಲನ್ನ ಅಯ್ಯ ಶಾಸ್ತ್ರಗಳ ಮೂಲಕ ಎಲ್ಲ ಕನ್ನಡ ನಾಡಿಗೆ ರಚನೆ ಮಾಡುವ ಮಹಾನುಭಾವ ಕೊಟ್ಟರು. ಅದನ್ನು ಒಂದು ಅಸ್ತಿತ್ವವಾಗಿಟ್ಟುಕೊಂಡು ಅದರ ಮೇಲೆ ಸಂಸ್ಕೃತದ ವಿಧಿವಿಧಾನಗಳಿಗೆ ಚ್ಯುತಿ ಬಾರದಂತೆ ಷೋಡಶೋಪಚಾರ ಅಂತ ಏನು ಪದ ಬರ್ತದೋ ಅದಕ್ಕೆ 16 ಉಪಚಾರಗಳಿಂತ ಅಂತ ಕನ್ನಡದ ಭಾಷೆಯಲ್ಲಿ ಕೋದಂಡರಾಮನ ಗುಡಿಯಲ್ಲಿ ಚಾಲ್ತಿಗೆ ತಂದವು. ಲೋಕಕ್ಷೇಮ ನಿನಗೆ ನಮನ, ಲೋಕಾಭಿರಾಮ ನಿನಗೆ ನಮನ, ಪಂಪ ಕವಿ ಪ್ರಿಯನೇ ನಿನಗೆ ನಮನ, ರನ್ನ ಕವಿ ಪ್ರಿಯನೇ ನಿನಗೆ ನಮನ, ಜನ್ನ ಕವಿ ಪ್ರಿಯನೇ ನಿನಗೆ ನಮನ, ಲಕ್ಷ್ಮೀಶ ಪ್ರಿಯನೇ ನಿನಗೆ ನಮನ, ಕುಮಾರ ವ್ಯಾಸ ಪ್ರಿಯನೇ ನಿನಗೆ ನಮನ, ಹರಿಹರ ಪ್ರಿಯನೇ ನಿನಗೆ ನಮನ, ರಾಘವಾಂಗ ಪ್ರಿಯನೇ ನಿನಗೆ ನಮನ, ಭಕ್ತಿ ಬಂಡಾರ
ಶೃಂಗಾರಿ ನಿನಗೆ ನಮನ ಮುದ್ರಣ ಪ್ರಿಯನೇ ನಿನಗೆ ನಮನ ರತ್ನಾಕರ ವರ್ಣಿ ಬಣ್ಣ ನಿನಗೆ ನಮನ ಋಷ್ಯ ಶೃಂಗಾರ್ಚಿತನೇ ನಿನಗೆ ನಮನ ಶೃಂಗೇರಿ ಪುರವಾಸ ನಿನಗೆ ನಮನ ಹರಿಹರ ಪುರವಾಸ ನಿನಗೆ ನಮನ ವಿದುರಾಶ್ವತ್ಥ ಸ್ವಾಮಿ ನಿನಗೆ ನಮನ ಬಾಹುಬಲಿ ಮೂರ್ತಿಯೇ ನಿನಗೆ ನಮನ ಕೈವಾರ ಯೋಗೀಂದ್ರ ನಿನಗೆ ನಮನ ಕಲಕಾಡು ಕೀರ್ತಿ ನಾರಾಯಣ ನಿನಗೆ ನಮನ ಮೇಲುಕೋಟೆ ಚಲುವ ನಿನಗೆ ನಮನ ಬೇಲೂರು ಕೇಶವ ನಿನಗೆ ನಮನ ತೊಂಡನೂರು ನಂಬಿ ನಿನಗೆ ನಮನ ಸ್ವಾಮಿ ದೇವನೇ ನಿನಗೆ ನಮನ ಲೋಕಪಾಲಕ ನಿನಗೆ ನಮನ ಮದ್ದೂರು ಭಕ್ಷ ಪ್ರಿಯನೇ ನಿನಗೆ ನಮನ ಮೈಸೂರು ಮಲ್ಲಿ ಪುಷ್ಪಾರ್ಚಿತ ನಿನಗೆ ನಮನ ಮಂಡ್ಯ ನಗರ ಇಕ್ಷುರಸ ಪ್ರಿಯನೇ ನಿನಗೆ ನಮನ ತಿಪಟೂರು ಕಲ್ಪ ವೃಕ್ಷ ಪ್ರಿಯ ನಿನಗೆ ನಮನ ಇಳಕಲ್ಲು ವಸ್ತ್ರ ಪ್ರಿಯನೇ ನಿನಗೆ ನಮನ ಬಂಡೀಪುರ ದಂಡ ಕಾರಣ್ಯವಾಸ ನಿನಗೆ ನಮನ ತೀರ್ಥಳ್ಳಿ ತಂಬುಲ ಪ್ರಿಯ ನಿನಗೆ ನಮನ ನಾಗಮಂಗಲ ಭರಣ ನಿನಗೆ ನಮನ ಶಿವಾರ ಪಟ್ಟಣ ಶಿಲ್ಪಿ ರೂಪ ನಿನಗೆ ನಮನ ಕೋಲಾರ ಸ್ವರ್ಣ ಪ್ರದಾತ ನಿನಗೆ ನಮನ ಸ್ವಾಮಿ ದೇವನೇ ನಿನಗೆ ನಮನ ಲೋಕಪಾಲಕ ನಿನಗೆ ನಮನ ಕದಂಬಾರ್ಚಿತನೇ ನಿನಗೆ ನಮನ ಹೊಯ್ಸಳಾರ್ಚಿತನೇ ನಿನಗೆ ನಮನ ಕನ್ನಡಾರ್ಚನ ಪೂಜಾ ಸಮರ್ಪಣಾ ಸುಮುಹೂರ್ತಕ್ಕೆ ಶುಭವಾಗಲಿ ಶುಭವಾಗಲಿ ಶುಭವಾಗಲಿ. ಕನ್ನಡದಲ್ಲೇ ನಮ್ಮ ಭಾವನೆ ಹೇಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ಅದಕ್ಕಿಂತ ಸಂತೋಷ ತೃಪ್ತಿ ಮತ್ತೊಂದಿಲ್ಲ. ದೇವರಿಗೆ ಅರ್ಪಿಸುವ ಎಲ್ಲ ಮಾತುಗಳು ಇಲ್ಲಿ ಕನ್ನಡ. ಈ ಕನ್ನಡ ಮಂತ್ರ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಸಿರಿಗನ್ನಡಂ ಎಲ್ಲೆ ಎಲ್ಲೆ ಸಿರಿಗನ್ನಡಂ.